ಜಸ್ಟ್ 3.5 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಟಿ ವಿ ಎಸ್ ಕಡ್ಕೊಳ್ಳೋ ರೋಡ್ ಮೇನ್ ರೋಡ್ ಇಂದ ಜಸ್ಟ್ 1 ಕಿಲೋಮೀಟರ್ ಇಲ್ಲ ಇಲ್ಲಿಗೆ. ನಿಮ್ಗೆ 2 ಡೈಮೆನ್ಷನ್ ಸೈಟ್ಗಳು ಸಿಗುತ್ತೆ, ಒಂದು 20-30, ಇನ್ನೊಂದು 30-34 ಸಿಗುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಆಗ್ತಾ ಇದೆ ಪಕ್ಕದಲ್ಲಿ, ಜಸ್ಟ್ 4.5 ಕಿಲೋಮೀಟರ್ ನಿಮ್ಗೆ ಏರ್ಪೋರ್ಟ್ ಸಿಗುತ್ತೆ. ಸಿಟಿಗೆ ನಿಮ್ಗೆ 11 ಕಿಲೋಮೀಟರ್ ಆಗುತ್ತೆ. ಲೋನ್ ನಾವು ಮಾಡ್ಕೊಡ್ತೀವಿ, ರಿಜಿಸ್ಟ್ರೇಷನ್ ನಮ್ಮ ಕಡೆಯಿಂದ ಆಗುತ್ತೆ. ಆಲ್ರೆಡಿ ಸುಮಾರು ಸೈಟ್ಗಳು ಬುಕ್ ಆಗಿದೆ. ಹಾಯ್ ಸರ್, ನಾವು ನೆನ್ನೆ ಬೆಂಗಳೂರಿಂದ ಕಾಲ್ ಮಾಡಿದ್ವಲ್ಲ, ನಮಗೆ ಲೊಕೇಶನ್ ಕಳಿಸಿ, ಲೇಔಟ್ ಹೇಗಿದೆ ಅಂತ ನೋಡೋಣ, ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಹಾಗೆ ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ವಿ, ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಮೈಸೂರಲ್ಲಿ ಸೈಟ್ಸ್ನ ನೋಡ್ತಾ ಇರೋದು. ನಾವು ಇಲ್ಲಿ ಮನೆ ಕಟ್ಟಿದ್ರು ಕಟ್ಬೋದು, ಇಲ್ಲ ಫ್ಯೂಚರ್ ನಮಗೆ ಒಳ್ಳೆ ರಿಟರ್ನ್ಸ್ ಬರಬೇಕು, ಅದಕ್ಕೇ ಒಂದು ಡೆವಲಪ್ಮೆಂಟ್ ಆಗ್ತಿರೋ ಒಂದು ಲೇಔಟಲ್ಲಿ ನಾವು ಸೈಟ್ ತೊಗೊಳೋಣ ಅಂತ ಬಂದಿದ್ದೀವಿ. ಡೆವಲಪ್ಮೆಂಟ್ ಆಗ್ತಿರೋ ಲೇಔಟಲ್ಲಿ ಸೈಟ್ ತೊಗೊಳೋಣ ಅಂತ ಬಂದಿದ್ದೀವಿ. ಸರಿ ಮೇಡಮ್, ಅದೇ ಇದೆ ನಾನು ಹೇಳದ್ನಲ್ಲ ಕಾಲಲ್ಲಿ, ಆ ಲೇಔಟ್ ನಾವು ಇದ್ದೀವಿ ಇವಾಗ. ಸೊ ಈ ಲೇಔಟ್ ಬಂದು ನಿಮ್ಗೆ ಏರ್ಪೋರ್ಟ್ ಅಂದ್ರೆ ಟಿ ವಿ ಎಸ್ ಕಡ್ಕೊಳ್ಳೋ ರೋಡ್ ಮೇನ್ ರೋಡ್ ಇಂದ ಜಸ್ಟ್ 1 ಕಿಲೋಮೀಟರ್ ಇಲ್ಲ ಇಲ್ಲಿಗೆ, ಒಂದು 500 ಮೀಟರ್ ಇದೆ ಮೇನ್ ರೋಡ್ಗೆ, ಅಲ್ಲಿ ಕಾಣಿಸ್ಬೋದು ಗಾಡಿಗಳೆಲ್ಲ ಓಡಾಡ್ತಿದೆ. ಸೊ ಹಾಗೆ ಪಕ್ಕದಲ್ಲಿ ಮೂಡ ಅಲರ್ಟೆಡ್ ಅಂದ್ರೆ ಮೂಡ ಇಂದ ಡೈರೆಕ್ಟ್ ಆಗಿ ಅಲರ್ಟ್ ಆಗ್ತದೆ, ಸೈಟ್ಗಳು ಅಲರ್ಟ್ ಆಗುತ್ತಲ್ಲ ಆ ತರ ಇಲ್ಲಿ ಮನೆಗಳು ಅಲರ್ಟ್ ಆಗ್ತದೆ ಅಕ್ಕಪಕ್ಕದಲ್ಲಿ ಮೂಡ ಇಂದ. ಇದು ಮೂಡ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಪಕ್ಕದಲ್ಲಿ ಮೂಡ ಅಲರ್ಟೆಡ್ ಅಂದ್ರೆ ಗೌರ್ಮೆಂಟ್ ಅವರು ಅವರೇ ಸ್ವತಃ ಮನೆನ ಕಟ್ಟಿ ಯಾರ್ಯಾರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಅಲರ್ಟ್ ಮಾಡೋದು. ಸೊ ಆ ಥರದಲ್ಲಿ ಮಾಡಿರೋದು ಇದು ಆಯ್ತಾ. ಹಾಗೆ ಪಕ್ಕದಲ್ಲಿ ಡೆವಲಪ್ಮೆಂಟ್ ಅಂತ ನೀವು ಸ್ಕೂಲ್ಸ್ ಇದೆ, ನಿಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಕಾಲೇಜ್ ಇದೆ. ರಿಂಗ್ ರೋಡ್ಗೆ ಜಸ್ಟ್ 3.5 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಈ ಲೇಔಟಲ್ಲಿ ನಿಮ್ಗೆ 2 ಡೈಮೆನ್ಷನ್ ಸೈಟ್ಗಳು ಸಿಗುತ್ತೆ, ಒಂದು 20-30, ಇನ್ನೊಂದು 20-34 30-24 ಸಿಗುತ್ತೆ, 2 ಸೈಟ್ ಸಿಗುತ್ತೆ. ಈ ಕಡೆ ನೀವು ನೋಡ್ತಿದ್ದೀರಾ ನೋಡಿ, ಇಲ್ಲಿ ಇದು 20-30 ಸೈಟು. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಆಗ್ಬೋದು, ಆಮೇಲೆ UGT ಕನೆಕ್ಷನ್ಸ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ಸು ಎಲ್ಲ ಆಗಿದೆ. ಆಮೇಲೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಲೈಟ್ ಕಂಬಗಳು ಕಾಣಿಸ್ತಾ ಇದೆ ನೋಡಿ, ಆಯಿತಾ. ಸೊ ಇಲ್ಲಿ ನೀವು ತಗೊಳ್ಳೋದ್ರಿಂದ ನಿಮಗೆ ಫ್ಯೂಚರ್ ಒಳ್ಳೆ ಅಪ್ರೇಷನ್ ಸಿಗುತ್ತೆ. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಆಗ್ತಾ ಇದೆ ಪಕ್ಕದಲ್ಲಿ, ಅದರದ್ದು ಮಾತುಕತೆಗಳು ಹೋಗ್ತಾ ಇದೆ. ಸೊ ಅದಕ್ಕೆ ನಿಮಗೆ ಕಿಲೋಮೀಟರ್ ಎಷ್ಟು ಅಂತಂದರೆ ಜಸ್ಟ್ 4.5 ಕಿಲೋಮೀಟರ್ ನಿಮಗೆ ಏರ್ಪೋರ್ಟ್ ಸಿಗುತ್ತೆ. ಸಿಟಿಗೆ ನಿಮಗೆ 11 ಕಿಲೋಮೀಟರ್ ಆಗುತ್ತೆ. ಓಕೆನಾ ಮೇಡಮ್, ಇಲ್ಲಿ ಪಾರ್ಕ್ ಪಕ್ಕದಲ್ಲೇ ಇದೆ, ಹಾಗೆ CA ಕಾಮನ್ ಏರಿಯಾ ಅಂತ ಬರುತ್ತೆ ಆಯಿತಾ, ಅದು ಕೂಡ ಜಾಗ ಬಿಟ್ಟಿದ್ದಾರೆ. ಹಾಗೆ ರೋಡ್ ನೋಡ್ಬೋದು, 60 ಅಡಿ ರೋಡ್ ಇದು, 60 ಅಡಿ ರೋಡು. ಈ ಕಾನ್ಸೆಪ್ಟ್ ಏನಂದ್ರೆ ರನ್ ವೇ ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋದು, ಯಾಕಂದರೆ ಪಕ್ಕದಲ್ಲೇ ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಹಿಂಭಾಗನೇ ಈ ಲೇಔಟ್ ಬರೋದು. ಸೊ ಆ ಕಾನ್ಸೆಪ್ಟ್ನ ಬೇಸ್ ಮಾಡಿ ರನ್ ವೇ ಅಂತ ಹೆಸರಿಟ್ಟಿದ್ದಾರೆ ಲೇಔಟ್ಗೆ ಆಯಿತಾ. ಮೇಡಮ್, ಪರ್ ಸ್ಕ್ವೇರ್ ಫೀಟ್ಗೆ 2600 ರೂಪಾಯಿ ಹೇಳ್ತಾ ಇದ್ದೀವಿ. ನೀವು ಜಸ್ಟ್ 3.5 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈ ಸೈಟ್ನ ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಲೈಕ್ ಅಂದರೆ 70% ಲೋನ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಲೋನ್ ನಾವು ಮಾಡ್ಕೊಡ್ತೀವಿ, ರಿಜಿಸ್ಟ್ರೇಷನ್ ನಮ್ಮ ಕಡೆಯಿಂದ ಆಗುತ್ತೆ. ರಿಜಿಸ್ಟ್ರೇಷನ್ ಅಂದರೆ ನಮ್ಮ ಕಡೆ ರೈಟ್ರು ಇದ್ದಾರೆ ಅವರೇ ಎಲ್ಲ ಹ್ಯಾಂಡ್ ಮಾಡ್ಕೊಡ್ತಾರೆ ನಮಗೆ. ಓಕೆನಾ, ಅದ್ರ ಜೊತೆಗೆ ನಿಮಗೆ ಓವರಾಲ್ ಕಾಸ್ಟ್ ಎಷ್ಟು ಬಿಡುತ್ತೆ ಅಂದರೆ 20-30 ಗಾರ 15 ಲಕ್ಷ ಬೀಳುತ್ತೆ, 24x30 18 ಲಕ್ಷ ಆಗುತ್ತೆ. ಇಲ್ಲಿ ನಿಮಗೆ 2 ಸೈಟ್ಸ್ ಇದೆ 60 ಫೀಟ್ ರೋಡಲ್ಲಿ. ಆ ಕಡೆ ಬರೋದಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ, ಈ ಕಡೆ ಬರೋದಲ್ಲ ಸೌತ್ ಫೇಸಿಂಗ್ ಬರುತ್ತೆ. ಹಾಗೇನೆ ಇಮಿಡಿಯೇಟ್ ಆಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಬೋದಾ? ಎಸ್ ಮೇಡಮ್, ಆಲ್ರೆಡಿ ಸುಮಾರು ಸೈಟ್ಗಳು ಬುಕ್ ಆಗಿದೆ, ನೀವು ಕೂಡ ಡೈರೆಕ್ಟಾಗಿ ಬುಕ್ ಮಾಡ್ಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಹಾಗೆ ಸೈಟ್ಗೆಲ್ಲ ನಂಬರ್ಸು ಆಗಿದೆ, ಕರೆಕ್ಟಾಗಿ ಅಳತೆ ಕೂಡ ತೆಗ್ದಾಗಿದೆ. ನೋಡಿದ್ರಲ್ವಾ, ಮೈಸೂರಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಸೈಟ್ಸ್ ನೋಡ್ತಿದ್ರ ಅಂದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.